ಹಲಾಲ್ ಅಂದ್ರೆ ಏನು ಅದನ್ನ ಯಾರು ಪ್ರಾರಂಭಿಸಿದರು ಎಲ್ಲಿ ಪ್ರಾರಂಭಿಸಿದರು ಯಾತಕ್ಕಾಗಿ ಪ್ರಾರಂಭಿಸಿದರು ಎಲ್ಲದಕ್ಕೂ ಒಂದು ಉದ್ದೇಶ ಇರುತ್ತಲ್ಲ ಅದು ಉದ್ದೇಶ ಏನು ಈ ಉದ್ದೇಶಕ್ಕೆ ಯಾರಾದರೂ ಉತ್ತರವನ್ನ ಕಂಡುಕೊಂಡ್ರೆ ನಾನು ಏನು ಹೇಳಿದಿನೋ ಇದೊಂದು ಎಕನಾಮಿಕ್ ಜಿಹಾದ್ ಅಂತ ಹೇಳಿ ಒಂದು ಆರ್ಥಿಕ ಜಿಹಾದ್ ಅಂತ ನಾನು ಪದವನ್ನ ಏನು ಬಳಕೆ ಮಾಡಿದಿನೋ ಅದಕ್ಕೆ ಇದು ಸೂಟ್ ಆಗುತ್ತೆ ಅಂತ ನನ್ನ ನಂಬಿಕೆ ನನ್ನ ಅಧ್ಯಯನದ ನಂಬಿಕೆ ಆದರೆ ನನ್ನ ನಂಬಿಕೆ ಅದು ಉದ್ದೇಶ ಏನು ಅಂತ ಹೇಳಿ ಅಂತ ನನಗೆ ಈಗ ಬರ್ತಾ ನಾನು ಚರ್ಚೆ ಮಾಡ್ತಿದ್ದೆ ಒಂದು ಪ್ರಾಡಕ್ಟ್ ಗೆ ಅದನ್ನ ಸರ್ಟಿಫೈ ಮಾಡೋದಕ್ಕೆ ಕ್ವಾಲಿಟಿ ಸರ್ಟಿಫೈ ಮಾಡೋದಕ್ಕೆ ಐಎಸ್ಐ ಸರ್ಟಿಫಿಕೇಟ್ ಕೊಡ್ತಾರೆ ಅದಕ್ಕೆ ಲ್ಯಾಬ್ನಲ್ಲಿ ಟೆಸ್ಟ್ ಮಾಡ್ತಾರೆ ಆ ಪ್ರಾಡಕ್ಟ್ನ ಅದನ್ನ ಟೆಸ್ಟ್ ಮಾಡಿದ ನಂತರ ಕ್ವಾಲಿಟಿ ಸರ್ಟಿಫಿಕೇಟ್ ಕೊಡ್ತಾರೆ ಐಎಸ್ಐ ಸರ್ಟಿಫಿಕೇಟ್ ಪಾಕಿಸ್ತಾನದ ಐಎಸ್ಐ ಅಲ್ಲ ಪ್ರಾಡಕ್ಟ್ಗೆ ಕೊಡುವಂತ ಐಎಸ್ಐ ಸರ್ಟಿಫಿಕೇಟ್ ಈ ಹಲಾಲ್ಗೆ ಸರ್ಟಿಫಿಕೇಟ್ ಅಂದ್ರೆ ಏನು ಹಲಾಲ್ ಅಂದ್ರೆ ಏನು ವಾಟ್ ಇಸ್ ದ ಮೀನಿಂಗ್ ಆಫ್ ಹಲಾಲ್ ಪ್ರಾಡಕ್ಟ್ನ ಗುಣಮಟ್ಟ ಪರೀಕ್ಷೆಗೆ ಇರುವಂತ ಸರ್ಟಿಫಿಕೇಟ್ ಅದು ಮತ್ತು ಆ ಸರ್ಟಿಫಿಕೇಟ್ ಸರ್ಕಾರ ಕೊಡೋದು ಯಾರು ಕೊಡೋದು ಸರ್ಟಿಫಿಕೇಟ್ನ ನಾನು ಸಚಿವ ಅಲ್ಲ ಇಲ್ಲಿ ನಮ್ಮ ಪಕ್ಕದಲ್ಲಿ ಸಚಿವರು ಕೂತಿದ್ದಾರೆ ಆ ಸರ್ಟಿಫಿಕೇಟ್ನ ಕೊಡೋರು ಯಾರು ಸರ್ಕಾರನ ಯಾವಾಗಿಂದ ಕೊಡ್ತಾ ಇದೆ ಯಾವ ಕಾರಣಕ್ಕೆ ಕೊಡ್ತಾ ಇದೆ ಯಾರು ಹೇಳಿಬಿಡ್ಲಿ ಹಲಾಲ್ ಸರ್ಟಿಫಿಕೇಟ್ ಅಂದರೆ ಇಲ್ಲಪ್ಪ ಕ್ವಾಲಿಟಿ ಟೆಸ್ಟ್ ಮಾಡಿ ಅದರ ಪ್ಯೂರಿಟಿಗೆ ಕೊಡುವಂಥ ಸರ್ಟಿಫಿಕೇಟ್ ಅಂತ ಯಾರಾದರೂ ಹೇಳಿದ್ರೆ ನಂದು ಏನೂ ತಕರಾರಿಲ್ಲ ನಾನೇ ಸಾರ್ವಜನಿಕವಾಗಿ ಮನವಿ ಮಾಡ್ತೀನಿ ಯಾರು ಹಲಾಲ್ ವಿರುದ್ಧ ಹೋಗಬೇಡ್ರಿ ಹಲಾಲ್ ವಿರುದ್ಧ ಹೋದ್ರೆ ಹರಾಮಾಗತ್ತೆ ಅಂತ ಹೇಳ್ತೀನಿ ಆದರೆ ಆ ಉದ್ದೇಶ ಏನು ಅಂತ ಹೇಳಬೇಕಲ್ಲ ಯಾವ ಕಾರಣಕ್ಕೆ ಅದು ಹಲಾಲ್ ಸರ್ಟಿಫಿಕೇಟು ಯಾಕೆ ಪ್ರಾರಂಭಿಸಿದರು ಉದ್ದೇಶ ಏನು ಹಾಗಾಗಿ ನಾನು ಹೇಳಿ ಕೇಳಿ ನನ್ನ ರಾಜಕೀಯ ಜೀವನಕ್ಕೆ ಬರೋಕ್ಕಿಂತ ಮುಂಚಿಂದಲೂ ಕೂಡ ಒಂದು ವಿಚಾರಧಾರೆಯ ಜೊತೆಗೆ ಕೆಲಸ ಮಾಡ್ಕೊಂಡು ಬಂದವನು ಎಮ್ ಎಲ್ ಎ ಮಂತ್ರಿ ಅವೆಲ್ಲವೂ ಕೂಡ ಬದುಕಿನ ಕಾಲಘಟ್ಟದಲ್ಲಿ ನಡೆದು ಹೋಗಿರೋ ಘಟನೆಗಳು ಆದರೆ ನಾನು ಒಂದು ವಿಚಾರಕ್ಕೆ ಕಟಿಬದ್ಧನಾಗಿ ಕೆಲಸ ಮಾಡಿದವನು ಏನಾದರೂ ಜಾತ್ಯಾತೀತ ಅಂತ ಅನ್ಸ್ಕೊಳ್ಬೇಕು ಅಂದ್ರೆ ಹಲಾಲ್ ಸರ್ಟಿಫಿಕೇಟ್ ಇರಬೇಕಾ ಇರಬೇಕಾ ಅದನ್ನ ಸರ್ಟಿಫಿಕೇಟ್ ಹಾಕೊಂಡ್ರೆ ಮಾತ್ರ ಹಲಾಲ್ ಆಗ್ತಾನ ಅಲ್ಲ ಜಾತ್ಯಾತೀತ ಆಗ್ತಾರ ಆ ಸರ್ಟಿಫಿಕೇಟ್ನ ಈ ಪ್ರಶ್ನೆಯ ಪ್ರಶ್ನೆಗೆ ಉತ್ತರದ ಹುಡುಕಾಟದಲ್ಲಿದ್ದೀನಿ ಯಾರಾದರೂ ಪ್ರಗತಿಪರರು ಬುದ್ಧಿಜೀವಿಗಳು ಮೇಧಾವಿಗಳು ಬೆಳಕಲ್ಲಿದ್ರೆ ಈ ಹಲಾಲ್ ಅಂದರೆ ಏನು ಯಾವಾಗ ಪ್ರಾರಂಭ ಆಯಿತು ಅದರ ಉದ್ದೇಶ ಏನು ಯಾಕಾಗ ಪ್ರಾರಂಭ ಆಯಿತು ಅನ್ನೋದು ಜನರಿಗೆ ತಿಳಿಯುತ್ತೆ ಆಗ ನಾನು ಎಕನಾಮಿಕ್ ಜಿಹಾದ್ ಅಂತ ಹೇಳಿದ್ದು ತಪ್ಪೋ ಸರಿನೋ ನಾನೇನಾದ್ರು ದುರುದ್ದೇಶಪೂರ್ವಕವಾಗಿ ಹೇಳಿದ್ದೀನಿ ಅಂತ ನನಗೆ ಮನವರಿಕೆ ಆದರೆ ನಿಮ್ಮ ಮೂಲಕನೇ ಸಾರ್ವಜನಿಕ ಕ್ಷಮಾಪಣೆ ಕೇಳ್ತೀನಿ ನಾನು ಇಲ್ಲ ಇಲ್ಲ ಇದೊಂದು ಎಕನಾಮಿಕ್ ಜಿಹಾದ್ ಅಂತ ರವಿ ಹೇಳಿರೋ ಸರಿ ಅಂತಾದರೆ ಆ ಜಿಹಾದ್ ವಿರುದ್ಧ ನಾವು ಹೋರಾಟ ಮಾಡಬೇಕು ಜಿಹಾದ್ ಅನ್ನೋದು ಹಲವು ಮುಖಗಳಲ್ಲಿ ನಡೆಯುತ್ತೆ ಅದು ವಿರುದ್ಧ ಹೋರಾಟ ಮಾಡಲೇಬೇಕು ಅಂತ ಹೋರಾಟಕ್ಕೆ ನನ್ನಂತ ಒಂದು ಬೆಂಬಲ ಕೊಡೋದಿದ್ರೆ ಯಾರು ಬೆಂಬಲ ಕೊಡೋದು